ನಮಸ್ಕಾರ ಮಕ್ಕಳೇ, ಇದು ಗಣಿತ ಏಳನೇ ತರಗತಿ ಭಾಗ ಒಂದು, ಅಧ್ಯಾಯ ಏಳು, ತ್ರಿಭುಜಗಳ ಸರ್ವಸಮ್ಮತೆ. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 7.2 ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಒಂದನೇ ಪ್ರಶ್ನೆ ಓದೋಣ. ಮುಂದಿನವುಗಳಲ್ಲಿ ಯಾವ ಸರ್ವಸಮ್ಮತೆ ನಿಬಂಧನೆಯನ್ನು ನೀವು ಬಳಸುತ್ತೀರಿ ಅಂತ ಹೇಳಿದ್ದಾನೆ. ಇಲ್ಲಿ ಎರಡು ತ್ರಿಭುಜಗಳು ಕೊಟ್ಟಿದ್ದಾನೆ, ಒಂದನೇ ತ್ರಿಭುಜ ಎ ಬಿ ಸಿ, ಎರಡನೇ ತ್ರಿಭುಜ ಡಿ ಇ ಎಫ್. ಇದರಲ್ಲಿ ದತ್ತ ಅಂದರೆ ಏನು ಕೊಟ್ಟಿದ್ದಾನೆ, ಎ ಸಿ ಈಸ್ ಈಕ್ವಲ್ ಟು ಡಿ ಎಫ್. ಎ ಸಿ ಎಲ್ಲಿದೆ, ಎ ಸಿ ಈಸ್ ಈಕ್ವಲ್ ಟು ಡಿ ಎಫ್. ಎ ಬಿ ಈಸ್ ಈಕ್ವಲ್ ಟು ಡಿ ಇ, ಬಿ ಸಿ ಈಸ್ ಈಕ್ವಲ್ ಟು ಇ ಎಫ್. ಅಂದರೆ ಇವು ಮೂರು ಬಾಹುಗಳು ಸಮ ಕೊಟ್ಟಿರ್ತಾನೆ. ಈ ಎರಡು ತ್ರಿಭುಜಗಳಲ್ಲಿ ಮೂರು ಬಾಹುಗಳು ಸಮ ಇರುವುದನ್ನು ನಾವು ಗಮನದಲ್ಲಿಟ್ಟುಕೊಂಡು ಇವೆರಡೂ ಸರ್ವಸಮ ಅಂತ ಘೋಷಿಸಿದಾಗ, ಇವೆರಡೂ ತ್ರಿಭುಜಗಳು ಸರ್ವಸಮ, ಹಾಗಾಗಿ ಇದು ಯಾವ ನಿಬಂಧನೆ, ಬಾ 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 ನಿಬಂಧನೆ. ಬಾ ಅಂದರೆ ಬಾಹು, 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 ಮೂರು ಬಾಹುಗಳು ಸಮ ಇರೋದರಿಂದ ಇದನ್ನು ಬಾ 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 ನಿಬಂಧನೆ. ಎರಡನೇ ಇಲ್ಲಿ ಬಿ, ಇಲ್ಲಿ ಎರಡು ತ್ರಿಭುಜಗಳು ಕೊಟ್ಟಿದ್ದಾನೆ, ಆರ್ ಪಿ ಕ್ಯೂ ತ್ರಿಭುಜ, ತ್ರಿಭುಜ ಝೆಡ್ ಎಕ್ಸ್ ವೈ ಝೆಡ್. ಇದರಲ್ಲಿ ಝೆಡ್ ಎಕ್ಸ್ ಬಾಹು, ಝೆಡ್ ಎಕ್ಸ್ ಬಾಹುವು ಆರ್ ಪಿ ಬಾಹುಗೆ ಸಮವಾಗಿದೆ. ಆಮೇಲೆ ಆರ್ ಕ್ಯೂ ಬಾಹುವು ಝೆಡ್ ವೈ ಬಾಹುಗೆ ಸಮನಾಗಿದೆ. ಆಮೇಲೆ ಕೋನ ಕೊಟ್ಟಿದ್ದಾನೆ ಪಿ ಆರ್ ಕ್ಯೂ, ಅಂದರೆ ಈ ಆರ್ ಕೋನವು ಝೆಡ್ ಕೋನಕ್ಕೆ ಸಮನಾಗಿದೆ, ಎಕ್ಸ್ ಝೆಡ್ ಕ್ಯೂಗೆ ವೈಗೆ ಸಮನಾಗಿದೆ. ಎರಡು ಬಾಹು ಎರಡು ಕೋನ, ಎರಡು ಒಂದು ಬಾಹು ಮತ್ತು ಇನ್ನೊಂದು ಬಾಹು ನಡುವೆ ಕೋನ ಇರೋದ್ರಿಂದ ಇದು ಯಾವ ಒಂದು ನಿಬಂಧನೆಯನ್ನು ಪೂರೈಸುತ್ತೆ, ಇದು ಬಾ ಕೋ ಬಾ. ಎರಡನೇ ಬಿ, ಬಾ ಕೋ ಬಾ, ಯಾಕಂದರೆ ಎರಡು ಬಾಹು ಮತ್ತು ಒಂದು ಕೋನ ಸಮ ಇರೋದ್ರಿಂದ ಬಾ ಕೋ ಬಾ ನಿಬಂಧನೆಯಿಂದ ಇದು ಇವೆರಡೂ ತ್ರಿಭುಜಗಳನ್ನು ನಾವು ಸರ್ವಸಮ ಅಂತಂದೇಳಿ ನಾವು ತಿಳ್ಕೋಬೋದು. ಈಗ ಸೀನೇದು ಎರಡು ತ್ರಿಭುಜ ಕೊಟ್ಟಿದ್ದಾನೆ, ಎಲ್ ಎಂ ಎನ್ ಒಂದು ತ್ರಿಭುಜ, ಇನ್ನೊಂದು ಜಿ ಹೆಚ್ ಎಫ್, ಎಫ್ ಜಿ ಹೆಚ್ ಅನ್ನೋ ತ್ರಿಭುಜ. ಈಗ ಇದರಲ್ಲಿ ಎರಡು ಕೋನಗಳು ಸಮ ಅಂತ ಕೊಟ್ಟಿದ್ದಾನೆ, ಎಂ ಎಲ್ ಎನ್ ಅಂದರೆ ಎಲ್ ಎಲ್ ಕೋನ, ಆಮೇಲೆ ಎಫ್ ಜಿ ಹೆಚ್ ಇ ಕೋನ, ಇವೆರಡೂ ಕೋನಗಳು ಸಮ. ಆಮೇಲೆ ಎನ್ ಎಮ್ ಎಲ್ ಅಂದರೆ ಎಂ ಕೋನ, ಆಮೇಲೆ ಎಫ್ ಕೋನ, ಇವೆರಡೂ ಕೋನ ಸಮ. ಆಮೇಲೆ ಎಮ್ ಎಲ್ ಈಸ್ ಈಕ್ವಲ್ ಟು ಎಫ್ ಜಿ ಅಂತ ಕೊಟ್ಟಿದ್ದಾನೆ, ಎಮ್ ಎಲ್ ಈಸ್ ಈಕ್ವಲ್ ಟು ಎಫ್ ಜಿ, ಅಂದರೆ ಆ ಒಂದು ಎರಡೂ ಕೋನ ಇರತಕ್ಕಂಥ ಒಂದು ಬಾಹು ಸಮ ಇದೆ, ಹಾಗಾಗಿ ಎರಡು ಕೋನ ಒಂದು ಬಾಹು ಅಂದರೆ ಕೋ ಬಾ ಕೋ. ಯಾವ ನಿಬಂಧನೆ ಇದು, ಕೋ ಬಾ ಕೋ. ಈ ಎರಡೂ ತ್ರಿಭುಜಗಳಲ್ಲಿ ಎರಡು ಕೋನಗಳು ಮತ್ತು ಅವುಗಳ ನಡುವಿನ ಬಾಹುಗಳು ಸಮವಾಗಿವೆ, ಹಾಗಾಗಿ ಎರಡೂ ತ್ರಿಭುಜಗಳನ್ನು ಸರ್ವಸಮ ಎಂದು ಘೋಷಿಸಲಾಗಿದೆ, ಹಾಗಾಗಿ ಇದು ಯಾವ ನಿಬಂಧನೆ, ಕೋ ಬಾ ಕೋ ಅಂದರೆ ಎರಡು ಕೋನ ಒಂದು ಬಾಹು. ನೆಕ್ಸ್ಟ್ ಡಿನೇದು, ಇಲ್ಲೂ ಎರಡು ತ್ರಿಭುಜ ಇದ್ದಾವೆ, ಯಾವ್ಯಾವು, ಎ ಬಿ ಇ ಆಮೇಲೆ ಬಿ ಡಿ ಸಿ ತ್ರಿಭುಜಗಳು. ಈ ತ್ರಿಭುಜಗಳು ಕೂಡ ಸರ್ವಸಮ ಅಂತ ಘೋಷಣೆ ಮಾಡಿದ್ದಾರೆ. ಇದರಾಗೆ ಇ ಬಿ ಬಾಹುವು, ಇ ಬಿ ಬಾಹುವು ಡಿ ಬಿ ಬಾಹುಗೆ ಸಮ, ಎ ಇ ಬಾಹುವು ಬಿ ಸಿ ಬಾಹುಗೆ ಸಮ ಇದೆ, ಕೋನ ಎ ಈಸ್ ಈಕ್ವಲ್ ಟು ಕೋನ ಸಿ, ಇದು ಎಷ್ಟು ಡಿಗ್ರಿ ಇದೆ, 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಈಗ ಇದು ಲಂಬ ಕೋನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಇದು 90 ಡಿಗ್ರಿ, ಲಂಬ ಕೋನ ಸಮ ಇದೆ, ಆಮೇಲೆ ಒಂದು ಬಾಹು ಸಮ ಇದೆ, ಇನ್ನೊಂದು ಕರ್ಣ, ಇವನ್ನ ಕರ್ಣ ಅಂತಾರೆ, ಲಂಬ ಕೋನದ ಮುಂದದ್ದು ಕರ್ಣ ಅಂತಾರೆ, ಕರ್ಣಗಳು ಸಮ ಇದ್ದಾವೆ. ಅಂದರೆ ಲಂ ಲಂ ಕರ್ಣ ಒಂದು ಸಮ ಕ, ಆಮೇಲೆ ಬಾ ಲಂ ಕ ಬಾ ನಿಬಂಧನೆ, ಇದು ಸರ್ವಸಮ್ಮತೆ ನಿಬಂಧನೆ. ಯಾವುದಿದು, ಲಂ ಲಂ ಕ ಬಾ, ಲಂ ಅಂದರೆ ಲಂಬಕೋನ ಸಮ ಇದೆ, ಕ ಅಂದರೆ ಕರ್ಣಗಳು ಸಮ ಇದ್ದಾವೆ, ಬಾ ಅಂದರೆ ಒಂದು ಬಾಹು ಸಮ ಇದೆ, ಹಾಗಾಗಿ ಇದು ಲಂ ಕ ಬಾ ಸರ್ವಸಮ್ಮತೆಯ ನಿಬಂಧನೆ ಆಗಿದೆ. ಈಗ ಎರಡನೇ ಪ್ರಶ್ನೆಯನ್ನು ಓದೋಣ, ಸುಲಭ ಇದೆ. ತ್ರಿಭುಜ ಎ ಆರ್ ಟಿ ಸರ್ವಸಮ, ಇದು ಸರ್ವಸಮ್ಮತಿಯ ಚಿಹ್ನೆ, ಇದು ಇದು ಸರ್ವಸಮ್ಮತಿ, ಎರಡು ಕೆರೆ ಹಾಕಿ ಇದ್ರ ಮೇಲೆ ಈ ರೀತಿ ಬರೆಯೋದು ಸರ್ವಸಮ ಚಿಹ್ನೆ. ತ್ರಿಭುಜ ಪಿ ಇ ಎನ್ಗೆ ಸಮ ಎಂದು ಸರ್ವಸಮ ಎಂದು ನೀವು ತೋರಿಸಬೇಕಾಗಿದೆ. ಈಗ ಬಾ 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 ಅಂದರೆ ಬಾಹು, ಬಾಹು 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 ನಿಬಂಧನೆ ಬಳಸಿದರೆ ಎ ಆರ್ ಯಾವುದಕ್ಕೆ ಸಮ, ಪಿ ಇಗೆ ಸಮ, ಪಿ ಇ ಉತ್ತರ ಇಲ್ಲೇ ಬರಬೇಕು. ಆರ್ ಟಿ, ಆರ್ ಟಿಗೆ ಯಾವುದು ಸಮ, ಇ ಎನ್ ಸಮ. ಎ ಟಿ, ಎ ಟಿಗೆ ಯಾವುದು ಸಮ, ಪಿ ಎನ್ ಸಮ. ಓಕೆನಾ ಮಕ್ಕಳೇ, ಇದು
ಏನದು ಮುಗಿತು ಈಗ ಬಿ ನೇದು ಕೋನ ಇದು ಕೋನದ ಚಿಹ್ನೆ ಕೋನ ಟಿ ಈಸ್ ಈಕ್ವಲ್ ಟು ಕೋನ ಟಿ ಈಸ್ ಈಕ್ವಲ್ ಟು ಕೋನ ಎನ್ ಅಂತ ಕೊಟ್ಟಿದ್ದಾರೆ ನೀವು ಬಾ ಕೋಬಾ ನಿಬಂಧನೆ ಬಳಸಬೇಕಾಗಿದೆ ಆಗ ನಿಮಗೆ ಬೇಕಾದದ್ದು ಬಾ ಅಂದ್ರೆ ಬಾಹು ಕೋ ಅಂದ್ರೆ ಕೋನ ಬಾ ಅಂದ್ರೆ ಬಾಹು ಎರಡು ಬಾಹು ನಡುವೆ ಕೋನ ಈಗ ಇಲ್ಲಿ ಕೋನ ಸಮ ಇದಾವೆ ಇವೆರಡು ಯಾವ ಒಂದು ಬಾಹುಗಳು ಇವೆರಡು ಬಾಹುಗಳು ನೋಡ್ಬೇಕು ನಾವು ಪಿ ಎನ್ ಇಸ್ ಈಕ್ವಲ್ ಟು ಎ ಟಿ ಪಿ ಎನ್ ಇಸ್ ಈಕ್ವಲ್ ಟು ಎ ಟಿ ಇ ಎನ್ ಇಸ್ ಈಕ್ವಲ್ ಟು ಆರ್ ಟಿ ಆರ್ ಟಿ ಇಸ್ ಈಕ್ವಲ್ ಟು ಇ ಎನ್ ಅಂತ ಬರೆದ್ರೆ ಆಯ್ತು ನೆಕ್ಸ್ಟ್ ಸೀನೇದು ಎ ಟಿ ಇಸ್ ಈಕ್ವಲ್ ಟು ಪಿ ಎನ್ ಎ ಟಿ ಇಸ್ ಈಕ್ವಲ್ ಟು ಪಿ ಎನ್ ಅಂತ ನೀಡಿದೆ ಈಗ ನೀವು ಕೋ ಬಾ ಕೋ ಅಂದ್ರೆ ಎರಡು ಕೋನ ಕೋ ಅಂದ್ರೆ ಕೋನ ಕೋ ಅಂದ್ರೆ ಕೋನ ಎರಡು ಕೋನ ಒಂದು ಬಾಹು ಈಗ ಎ ಟಿ ಎಲ್ಲಿದೆ ಎ ಟಿ ಇಲ್ಲಿದೆ ಇ ಕೋನ ಟಿ ಕೋನ ಮತ್ತೆ ಎ ಕೋನ ಆಮೇಲೆ ಪಿ ಎನ್ ಇಲ್ಲಿದೆ ಎನ್ ಕೋನ ಮತ್ತೆ ಪಿ ಕೋನ ಎ ಕೋನಕ್ಕೆ ಪಿ ಸಮ ಆಮೇಲೆ ಇಲ್ಲಿ ಟಿ ಕೋನಕ್ಕೆ ಎನ್ ಕೋನ ಸಮ ಇಲ್ಲಿಗೆ ಎರಡು ಲೆಕ್ಕಗಳು ಮುಗಿದು ಈಗ ಮೂರನೇದಕ್ಕೆ ಹೋಗೋಣ ತ್ರಿಭುಜ ಎ ಎಂ ಪಿ ಇಲ್ಲಿದೆ ಎ ಎಂ ಪಿ ತ್ರಿಭುಜ ಇವು ಸರ್ವಸಮ ತ್ರಿಭುಜ ಎ ಎಂ ಕ್ಯೂ ಎ ಎಂ ಪಿಗೆ ಎ ಎಂ ಕ್ಯೂ ಸರ್ವಸ ಇವೆರಡೂ ತ್ರಿಭುಜ ಸರ್ವಸಮ ಆಗಿದ್ದಾವೆ ಅಂತ ನೀವು ತೋರಿಸ್ಬೇಕಾಗಿದೆ ಮುಂದೆ ನೀಡಿರುವ ಸಾಧನೆಯಲ್ಲಿ ಬಿಟ್ಟಿರುವ ಕಾರಣಗಳನ್ನು ತುಂಬಿ ಕಾರಣ ಇಲ್ಲಿ ಏನು ಕೊಟ್ಟಿದ್ದಾನೆ ಪಿ ಎಂ ಇಸ್ ಈಕ್ವಲ್ ಟು ಪಿ ಎಂ ಇಸ್ ಈಕ್ವಲ್ ಟು ಎಂ ಕ್ಯೂ ಅಂತ ಕೊಟ್ಟದಾನೆ ಇದು ಯಾಕೆ ಇಸ್ ಈಕ್ವಲ್ ಟು ಕಾರಣ ಏನು ಅಳತೆ ಸಮವಾಗಿರೋದಕ್ಕೆ ಅದು ಹೌದು ಅಂತ ಈಗ ಇಲ್ಲ ಅಂದ್ರೆ ದತ್ತ ಅಂತಾನೂ ಬರಿಬೋದು ಅವನೇ ಕೊಟ್ಟಿದ್ದಾರೆ ಸಮ ಅಂತ ಅವನೇ ಕೊಟ್ಟಿದ್ದಾನೆ ಅಂತ ಬರಿಬೋದು ಪಿ ಎಂ ಎ ಪಿ ಎಂ ಎ ಕೋನ ಆಮೇಲೆ ಕ್ಯೂ ಎಂ ಎ ಕೋನ ಇವೆರಡೂ ಸಮ ಯಾಕೆ ಇವೆಲ್ಲ ಒಂದೇ ಅಳತೆ ಹೊಂದಿವೆ ಅಂತ ಬರಿಬೋದು ನೆಕ್ಸ್ಟ್ ಎ ಎಂ ಇಸ್ ಈಕ್ವಲ್ ಟು ಎ ಎಂ ಇದು ಒಂದೇ ಸಾಮಾನ್ಯ ಬಾಹು ಆಗಿರೋದ್ರಿಂದ ಸಾಮಾನ್ಯ ಬಾಹುನೇ ಕಾರಣ ನೆಕ್ಸ್ಟ್ ತ್ರಿಭುಜ ಎ ಎಂ ಪಿ ಸರ್ವಸಮ ತ್ರಿಭುಜ ಎ ಎಂ ಕ್ಯೂ ಯಾಕೆ ಇದು ಸಮ ಅಂತ ಹೇಳಿದ್ರೆ ಇಲ್ಲಿ ಒಂದು ಇದೊಂದು ಬಾಹು ಇದೊಂದು ಬಾಹು ಆಮೇಲೆ ಒಂದು ಕೋನ ಅಂದ್ರೆ ಒಂದು ಜೊತೆ ಕೋನ ಅಂದ್ರೆ ಬಾ ಕೋ ಬಾ ನಿಬಂಧನೆ ಇದು ಪೂರೈಸಿರೋದ್ರಿಂದ ಇವೆರಡೂ ತ್ರಿಭುಜಗಳು ಸರ್ವಸಮ ಅಂತಂದೇಳಿ ನಾವು ಕಾರಣ ಬರೀಬಹುದು ನೆಕ್ಸ್ಟ್ ನಾಲ್ಕನೇದು ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಇಸ್ ಈಕ್ವಲ್ ಟು 30 ಡಿಗ್ರಿ ಕೋನ ಬಿ ಇಸ್ ಈಕ್ವಲ್ ಟು 40 ಡಿಗ್ರಿ ಕೋನ ಸಿ ಇಸ್ ಈಕ್ವಲ್ ಟು 110 ಡಿಗ್ರಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನ ಪಿ ಇಸ್ ಈಕ್ವಲ್ ಟು 30 ಡಿಗ್ರಿ ಕೋನ ಕ್ಯೂ ಇಸ್ ಈಕ್ವಲ್ ಟು 40 ಡಿಗ್ರಿ ಮತ್ತು ಕೋನ ಆರ್ ಇಸ್ ಈಕ್ವಲ್ ಟು 110 ಡಿಗ್ರಿ ಕೋ 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 ಅಂದರೆ ಕೋನ 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 ಸರ್ವಸಮ್ಮತೆಯ ನಿಬಂಧನೆಯಿಂದ ತ್ರಿಭುಜ ಎ ಬಿ ಸಿ ಮತ್ತು ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಅಂದರೆ ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜಕ್ಕೆ ಸರ್ವಸಮವಾಗಿದೆ ಅಂತ ಒಬ್ಬ ವಿದ್ಯಾರ್ಥಿ ಹೇಳುತ್ತಾನೆ ಅವನು ಅದನ್ನು ಸಮರ್ಥಿಸುತ್ತಾನೆಯೇ ಏಕೆ ಅಥವಾ ಏಕೆ ಅಲ್ಲ ಈಗ ತ್ರಿಭುಜಗಳು ಸರ್ವಸಮ ಆಗಬೇಕಂದ್ರೆ ಕೋ 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 ನಿಬಂಧನೆ ಇಲ್ಲ ಅಂದರೆ ಮೂರು ಕೋನ ಸಮ ಇದ್ದರೆ ಅವೆರಡೂ ತ್ರಿಭುಜಗಳು ಸರ್ವಸಮ ಆಗ್ತವೆ ಅಂತ ಹೇಳಕ್ಕೆ ಬರಲ್ಲ ಯಾಕಂದರೆ ಈಗ ಅದನ್ನು ಚಿತ್ರ ಹಾಕಿ ತೋರಿಸಿದರೆ ಇಲ್ಲಿ ಎರಡು ತ್ರಿಭುಜಗಳನ್ನು ಬಿಡಿಸಿದ್ದೀವಿ ಇಲ್ಲಿ ನೋಡ್ರಿ ಇದು 30 ಡಿಗ್ರಿ ಇದೆ ಇದು 30 ಡಿಗ್ರಿ ಇದೆ ಇದು 110 ಡಿಗ್ರಿ ಅಂದರೆ ವಿಶಾಲ ಕೋನ 110 ಡಿಗ್ರಿ ಇದು 110 ಡಿಗ್ರಿ ಇದು 40 ಡಿಗ್ರಿ ಇದು 40 ಡಿಗ್ರಿ ಟೋಟಲ್ 110, 140, 150, 180 ಆಗುತ್ತೆ ಇದು 180 ಇದು ತ್ರಿಭುಜನೇ ಇದು ಆದರೆ ಇವೆರಡು ಸರ್ವಸಮಾನ ಅಲ್ಲ ನೋಡ್ರಿ ಮೂರು ಕೋನಗಳು ಸಮ ಇದ್ದರೆ ಒಂದಕ್ಕೊಂದು ಆದರೆ ತ್ರಿಭುಜ ಸಮ ಆಗೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಇಲ್ಲಿ ಬಾಹುಗಳು ಅಳತೆ ಇಲ್ಲಿ ಕಮ್ಮಿ ಇರ್ಬೋದು ಒಂದು ಜಾಸ್ತಿ ಇರ್ಬೋದು ಹಾಗಾಗಿ ಮೂರು ಕೋನ ಕೋ 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 ನಿಬಂಧನೆ ಸರ್ವಸಮ್ಮತೆಯನ್ನು ಸಾಧಿಸೋಕೆ ಸಾಧ್ಯವಿಲ್ಲ ಹಾಗಾಗಿ ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಇದು ಇಲ್ಲ ಅಂತಂದು ಹೇಳಿ ಹೇಳ್ಬೋದು ಈಗ 5ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆವರೆಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ನೋಟ್ಸನ್ನು ಪೂರ್ತಿ ಮಾಡ್ಕೊಳ್ಳಿ ಮಕ್ಕಳೇ